ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಭ್ರಷ್ಟಾಚಾರ ಸಂಸ್ಕೃತಿಯನ್ನು ಹುಟ್ಟುಹಾಕಿದ್ದೆ ಕಾಂಗ್ರೆಸ್, ಇದರ ನಿರ್ಮೂಲನೆಗೆ ಬಿಜೆಪಿ ಮುಂದಾಗಿದೆ ಎಂದು ಸಚಿವ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಸಮಾಜದಲ್ಲಿ ಭ್ರಷ್ಟಾಚಾರ ಇರುವಂಥದ್ದು ಹಲವಾರು ಕಡೆ ಇದೆ. ಈ ಸಂಸ್ಕೃತಿಯನ್ನು ಹುಟ್ಟಾಕ್ದವರು, ಬೆಳೆಸಿದವರು, ಪೋಷಣೆ ಮಾಡಿದವರು ಕಾಂಗ್ರೆಸ್ನವರು. ಖರ್ಗೆ ಅವರು ಹೇಳಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಎರಡೂ ಫಾರ್ಮುಲಾ ಮಾಡ್ಕೊಂಬಂದಿರೋರು, ಅವರು ಅವ್ರ ಪಕ್ಷದವರು. ಸೊ ಹಾಗಾಗಿ ಅವರೇ ಉತ್ತರ ಕೊಡಬೇಕು. ಇಂಥ ಸಂಸ್ಕೃತಿನ ಎಲ್ಲೆಲ್ಲಿ ಬೆಳೆಸ್ಕೊಂಬಂದ್ರಪ್ಪ, ಹೇಳಿಕೆ ಕೊಡೋದಲ್ಲ, ಹೇಳಿಕೆ ಕೊಡೋದ್ರಿಂದ ಯಾರೂ ಓಡೋಗ್ಲಿಕ್ಕಾಗಲ್ಲ ಜವಾಬ್ದಾರಿಯಿಂದ. ಹಾಗಾಗಿ ಇಂಥ ಪದ್ಧತಿ, ಇಂಥ ಸಂಸ್ಕೃತಿಯನ್ನು ಬೆಳೆಸಿದಂಥವರು ಕಾಂಗ್ರೆಸ್ನವರು. ಇದನ್ನು ನಿರ್ಮೂಲನೆ ಮಾಡಬೇಕು ಅಂತಿರೋರು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಇವರನ್ನು ನಿರ್ಮೂಲನೆ, ಇವರ ಕಾಂಗ್ರೆಸ್ ಮುಕ್ತ ರಾಜ್ಯ ಮತ್ತು ದೇಶ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ಅವಿರತವಾದಂಥ ಪ್ರಯತ್ನ, ಭ್ರಷ್ಟಾಚಾರ ರಹಿತವಾಗಿರುವಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಒಂದು ಪ್ರಗತಿಪರವಾದಂಥ ಒಂದು ಸಮಾಜವನ್ನು ಮತ್ತು ಜನಪರವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಕಟ್ಟುವಂಥ ಮತ್ತು ಪಾರದರ್ಶಕತೆ ಮತ್ತು ಅಕೌಂಟೆಬಿಲಿಟಿ ಇವನ್ನೆಲ್ಲ ತರಲಿಕ್ಕೆ ನಾವು ಸಂಪೂರ್ಣ ಬದ್ಧರಾಗಿದ್ದೀವಿ. ನೋಡಿ, ಅವರು ಕೆಲವು ಭಾಷೆ ಮಾತಾಡ್ತಾ ಅವ್ರ ಯೋಚನೆ ಮಾಡಬೇಕು. ಈ ರೀತಿ ಭಾಷೆ ಬಳಕೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಂಗೆ ಆಗುತ್ತೆ. ಹೇಳಿದ ಒಳ್ಳೆಯದೇ ಬಿಡಿ, ಅವ್ರ ಸಂಸ್ಕೃತಿ ಬೆಳೆಸಿರುವಂಥದನ್ನ ವ್ಯಕ್ತಪಡಿಸೋರು ಒಳ್ಳೆಯದು, ಜನರು ಗೊತ್ತಾಗಬೇಕು.